ಇತ್ತೀಚೆಗಂತೂ ನಮ್ಮಮ್ಮನ ಬಗ್ಗೆ ನನಗೆ ಇನ್ನೊಂದು ಭಯ ಶುರು ಆಗಿಬಿಟ್ಟಿದೆ. ಏನು ಮರಣ ಅದು? ನಮ್ಮಮ್ಮನ್ನ ನಂಬಕಾಗಲ್ಲ. ಒಂದೊಂದು ಸಲ ಅವಳು ಬಂಡ ಧೈರ್ಯ ಮಾಡಿ ಏನಾದರೂ ನಿಮ್ಮ ಮನೆಗೆ ಹೋಗಿ ನಿಮ್ಮಪ್ಪನ ಹತ್ರ ನಮ್ಮಿಬ್ಬರು ವಿಷಯ ಹೇಳಿಬಿಟ್ರೆ ಅಲ್ಲಿ ಕತೆ ಮುಗಿದೈತು. ನಾನು ಮೊದಲೇ ಅವಳಿಗೊಂದು ಭಯ ಹಿಡಿಸಿರೋದ್ರಿಂದ ಇದುವರೆಗೂ ಆಕೆ ಈ ಸಾಹಸಕ್ಕೆ ಕೈ ಹಾಕಿಲ್ಲ. ಏನು ಭಯ ಹಿಡಿಸಿದ್ರೆ? ಅಮ್ಮ, ನೀನೇನಾದರೂ ನನ್ನ ಶತ್ರು ಮನೆಗೆ ಕಾಲಿಟ್ರೆ ನಿನ್ನ ಜೀವನ ಪೂರ್ತಿ ನಿನ್ನ ಮುಖ ನೋಡೋಕ್ಕಾಗಲ್ಲ. ನಿನ್ನಿಂದ ಮೊದಲು ಹೋದಾಗೆ ದೂರ ಹೋಗ್ಬಿಡ್ತೀನಿ ಅಂತ ಹೆದರಿಸಿಟ್ಟಿದ್ದೀನಿ. ಆದರೆ ಈಗ ನನ್ನಿಂದ ನಿಮ್ಮಿಂದ ನನ್ನ ದೂರ ಮಾಡಬೇಕು ಅಂತ ಅವ್ರು ನಮ್ಮನೆಗೆ ಹೋದರೆ ಅವಾಗೇನು ಮಾಡೋದು? ನಾವಿಬ್ಬರು ಮಾತಾಡ್ಕೊಳ್ಳೋದು ನಮ್ಮಪ್ಪ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ ಮರಣ. ಅಷ್ಟೇ ಅಲ್ಲ, ನಾನು ನಿಮ್ಮ ಜೊತೆ ಮಾತಾಡಿದೆ, ನಿಮ್ಮ ಮನೆಗೆ ಬಂದಿದ್ದೆ ಅನ್ನೋ ವಿಚಾರ ಗೊತ್ತಾದರೆ ಸಾಕು, ನಮ್ಮಪ್ಪ ನನ್ನ ವಿಷಯದಲ್ಲಿ ರಿವರ್ಸ್ ಆಗ್ಬೋದು. ಯಾಕಂದರೆ ನಾನು ಮನೆಗೆ ವಾಪಸ್ ಹೋದಾಗ ನಮ್ಮಪ್ಪನಿಗೊಂದು ಮಾತು ಕೊಟ್ಟಿದ್ದೆ. ಏನಂತ? ನಾನು ಅಮರನಾಥ್ ಅವ್ರ ಸಹವಾಸ ಮಾಡಲ್ಲ, ಅವ್ರ ಜೊತೆ ಮಾತಾಡಲ್ಲ ಅಂತ. ಈಗ ನಾನು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅವ್ರಿಗೇನಾದರೂ ಗೊತ್ತಾದರೆ ನನಗೆ ಸಿಗಬೇಕಾಗಿರೋ ಆಸ್ತಿನೂ ವಾಪಸ್ ಕಿತ್ಕೊಂಡ್ಬಿಡ್ತಾರೆ ಅಂತ ಭಯ ಆಗ್ತದೆ. ನೋ ನೋ, ನೆವರ್. ನಾನು ಯಾವತ್ತೂ ಹಾಗಾಗ್ಬಿಡಲ್ಲ. ನಿನ್ನ ಆಸ್ತಿ ವಾಪಸ್ ಕಿತ್ಕೊಳ್ಳೋದಲ್ಲ, ಯಾವನೋ ಅನಾಥನ ಬೆಳೆದವನಿಗೆ ಅರ್ಧ ಆಸ್ತಿ ಕೊಡ್ತಿದಾನಲ್ಲ, ಆಸ್ತಿನೂ ನಿನ್ನ ಹೆಸರು ಬರೋ ಹಾಗೆ ಮಾಡಬೇಕು. ಅದು ನನ್ನ ಉದ್ದೇಶ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಹಲೋ, ಹಾಂ, ಹೌದು ಸರ್. ಹೌದಾ? ಸರಿ ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಓಕೆ ಓಕೆ, ಅವ್ರನ್ನಲ್ಲೇ ಇರೋಕ್ಕೆ ಹೇಳಿ. ಹಾಂ ಅಕ್ಷಯ್, ನನಗೆ ಅರ್ಜೆಂಟ್ ಒನ್ ಅವರ್ ಕೆಲಸ ಇದೆ, ನಾನು ಹೊರಟು ಬಂದ್ಬಿಡ್ತೀನಿ. ನೀನು ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು. ನಾನು ಬಂದಮೇಲೆ ಯೋಚನೆ ಮಾಡಿ ಮಾತಾಡೋಣ. ಓಕೆ, ಸರಿ ಅಮ್ಮ. ಯು ರಿಲ್ಯಾಕ್ಸ್. ಹ್ಞೂ, ಖುಷಿ ಬ್ಯುಸಿ ಇದೆಯಾ? ಏನು ಬ್ಯುಸಿ ಇಲ್ಲಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ತಯಾರಿ ಹೇಗೆ ನಡೀತಿದೆ, ಎಲ್ಲೆಲ್ಲಿ ಶಾಪಿಂಗ್ ಮಾಡಿದೆ, ಏನೇನು ತೊಗೊಂಡೆ ಅಂತ ಕೇಳ್ತಿದ್ರು. ಅವ್ರಿಗೆ ರಿಪ್ಲೈ ಮಾಡ್ತಿದ್ದೆ ಅಷ್ಟೆ. ನಾನು ಆಮೇಲೆ ಮೆಸೇಜ್ ಮಾಡ್ತೀನಿ, ಹೇಳು. ಏನಿಲ್ಲ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ನಿಮ್ಮ ತಂದೆ ಅವ್ರು ಬರೆಸಿರೋ ವಿಲ್ ವಿಚಾರನ ನಮ್ಮೆಲ್ಲರ ಹತ್ರ ಕಡೆ ಹೇಳಿದ್ರಲ್ವ? ಹಾಂ ಹೇಳಿದ್ರು. ನನಗಾಗಲೇ ಗೊತ್ತಾಗಿದ್ದು ವಿಲ್ ಅಂದರೆ ಏನು, ಅದನ್ನು ಹೇಗೆ ಬರೆಸ್ತಾರೆ ಅಂತ. ಅದರಲ್ಲಿ ನಿನಗೆ ಸಂಬಂಧಪಟ್ಟಂಗೆ ನಿಮ್ಮಪ್ಪ ಏನು ಬರೆಸಿದಾರೆ ಅನ್ನೋದು ನಿನಗೆ ಗೊತ್ತಾಯ್ತಲ್ವಾ? ಹಾಂ ಗೊತ್ತಾಯ್ತು. ನನ್ನ ಮದುವೆ ಆಗೋವನ್ಗೆ ಅಂದರೆ ಅವ್ರ ಅಳಿಯಂಗೆ ಆಸ್ತಿನಲ್ಲಿ ಅರ್ಧ ಭಾಗ ಅಂತ ಬರೆಸಿದ್ದಾರೆ. ಅದ್ರ ಬಗ್ಗೆ ನಿಂಗೇನು ಅನ್ನಿಸ್ತು? ನಿಂಗೇನಾದರೂ ಬೇಜಾರಾಯ್ತಾ? ಇಲ್ಲಪ್ಪ, ನನಗೆ ಯಾಕೆ ಬೇಜಾರಾಗುತ್ತೆ? ಅಪ್ಪ ಏನು ಬರೆಸಿದಾರೋ ಕರೆಕ್ಟಾಗೆ ಬರೆಸಿದ್ದಾರೆ. ನಾಲ್ಕು ಜನಕ್ಕೆ ನಾಲ್ಕು ಭಾಗ ಕರೆಕ್ಟಾಗೆ ಇದೆಯಲ್ಲ. ನಾಲ್ಕು ಜನಕ್ಕೆ ನಾಲ್ಕು ಭಾಗನ, ಅದನ್ನ ಹೇಳ್ತೀಯಾ? ಈ ಮನೆಯಲ್ಲಿರೋದು ಅಕ್ಷಯ್ ನಿಸರ್ಗ, ನೀನು ಅಪ್ಪ, ಸಂದೀಪ್ ಒಬ್ಬ, ಮತ್ತೆ ನಾನು. ನಾಲ್ಕು ಭಾಗ ಅಲ್ಲೇ ಆಯ್ತಲ್ಲ. ನನಗೆ ಸಂದೀಪ್ಗೆ ಸೇರಿ ಅರ್ಧ ಭಾಗ ಕೊಟ್ಟಿದ್ದಾರೆ, ನಿನಗೂ ಅಕ್ಷಯ್ಗೂ ಕಾಲು ಕಾಲು ಭಾಗ ಕೊಟ್ಟಿದ್ದಾರೆ. ಸೊ ಅಕ್ಷಯ್ ಮತ್ತೆ ನೀನು, ನಾನು, ಸಂದೀಪ್, ನಾಲ್ಕು ಜನ ಕರೆಕ್ಟ್ ಆಯ್ತಲ್ಲ. ನಾಲ್ಕು ಜನಕ್ಕೂ ಕಾಲು ಕಾಲು ಭಾಗ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ, ವಿಚ್ ಇಸ್ ಫೇರ್ ಎನಫ್. ಇವಳದು ಎಂಥ ವಿಚಿತ್ರ ತರ್ಕ, ನಾನು ಕೂಡ ಯೋಚನೆ ಮಾಡಿರಲಿಲ್ಲ. ಅದೇನಾದರೂ ಆಗಲಿ, ಇವಳಿಗೆ ಬೇಜಾರಾಗಿಲ್ಲ ಅನ್ನೋದು ಮುಖ್ಯ. ಪ್ರಕೃತಿ, ಏನಾಯ್ತು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀನು ಹೇಳಿದ್ದು ಸರಿಯಾಗೇ ಇದೆ. ನಾನು ಈ ರೀತಿ ಯೋಚನೆ ಮಾಡಲಿಲ್ವಲ್ಲ ಅಂತ ಯೋಚಿಸ್ತಿದ್ದೆ. ಆದರೆ ಆಗಲೇ ನಾನು ಯೋಚನೆ ಮಾಡಿದೆ ಅಪ್ಪ ವಿಲ್ ಚೆನ್ನಾಗೇ ಬರೆಸಿದ್ದಾರೆ ಅಂತ. ಸರಿ ಬಿಡು, ಒಟ್ಟಿನಲ್ಲಿ ನಿನಗೆ ಸಂತೋಷ ಆಯ್ತಲ್ವಾ? ಅಫ್ಕೋರ್ಸ್, ತುಂಬ ಖುಷಿ ಆಯಿತು. ಸರಿ, ಹಾಗಾದರೆ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮುಂದುವರಿಸು. ಆದರೆ ಒಂದು ವಿಷಯ, ವಿಲ್ ವಿಚಾರಣ ನಿನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಬೇಡ. ನೋ ನೋ, ಡಿಸ್ಕಸ್ ಮಾಡಲ್ಲ, ಡೋಂಟ್ ವರಿ. ಅಮರಣ್ಣ, ಒನ್ ಅವರಲ್ಲಿ ಬರ್ತೀನಿ ಅಂತ ಹೋದ್ರೆ ಯಾಕೆ ಇಷ್ಟು ಲೇಟು? ಅಯ್ಯೋ, ಯಾಕೆ ಹೇಳ್ತೀಯಪ್ಪ ನನ್ನ ಕರ್ಮನ?
ನಾನು ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಬರೋಣ ಅಂತ ಇಲ್ಲಿ ಹೊರಟನ ದಾರಿಯಲ್ಲಿ ಅಮ್ಮ ಫೋನ್ ಮಾಡಿ ಅರ್ಜೆಂಟ್ ಆಗಿ ಮನೆಗೆ ಬಾ ಏನೋ ಎಮರ್ಜೆನ್ಸಿ ಇರಬಹುದು ಅಂತ ಮನೆಗೆ ಹೋದ್ರೆ ಏನಾಯ್ತು ಗೊತ್ತಾ ನೀನು ಬರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿ ಡಲ್ಲೇ ಇದ್ದಾಳೆ ನನ್ನ ಹತ್ರ ಏನು ಹೇಳಿದ್ಲು ಗೊತ್ತಾ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಲು ನಾನು ನಮ್ಮ ಅಮ್ಮನ ಕೇಳಿದೆ ಯಾಕಮ್ಮ ದೇವಸ್ಥಾನಕ್ಕೆ ಹೋಗಲ್ವಾ ಅಂತ ಅದಕ್ಕೆಳು ಇಲ್ಲ ಕಣೋ ಯಾಕೋ ಮಂಡಿ ನೋವು ಸ್ವಲ್ಪ ಮಲ್ಕೊಂತೀನಿ ಸಾಯಂಕಾಲ ಹೋಗ್ತೀನಿ ಅಂತ ನನ್ನ ಹತ್ರನೇ ಡೌ ಮಾಡಿ ಹೋಗಿ ರೂಮಲ್ಲಿ ಮಲ್ಕೊಂಡ್ಬಿಡದ ಆಗ ಅಕ್ಷಯ್ ನನಗೆ ಗೇರ್ ಕಟ್ಟಾಗಿ ಗೊತ್ತಾಯ್ತು ಅಮ್ಮ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ನೀನು ನನ್ನ ಜೊತೆ ಬರ್ತೀಯಾ ನಾವಿಬ್ರು ಏನೋ ಮಾತಾಡ್ತೀವಿ ನಾನು ನಿನಗೆ ಅಡ್ವೈಸ್ ಮಾಡ್ತೀನಿ ಅದನ್ನ ಕೇಳಿಸ್ಕೊಂಡು ನಾನು ಎಲ್ಲಾದರೂ ಹೊರಗಡೆ ಹೋದ್ಮೇಲೆ ನಿನ್ನ ಹತ್ರ ಬಂದು ಅಕ್ಷಯ್ ನನ್ನ ಮಗನ ಮಾತು ಕೇಳಬಿಡಪ್ಪ ನೀನು ನಿಮ್ಮ ಅಪ್ಪನ ಹತ್ರ ಹೋಗ್ಬಿಡು ಅಂತ ಗೊತ್ತಾಯ್ತಾ ನಮ್ಮ ಅಮ್ಮನ ಐಡಿಯಾ ನಾನು ಯಾರು ಹೇಳೋ ಅವಳ ಮಗ ಅವಳಿಗಿನ್ನ ಬುದ್ಧು ಅಂತ ಅವಳ ಹತ್ರ ಅಮ್ಮ ನಾನು ಯಾವುದೋ ಮದುವೆಗೆ ಹೋಗಬೇಕು ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಹೊರಟು ಬಂದೆ ಅದಕ್ಕೇನಪ್ಪ ಲೇಟ್ ಆಗಿದ್ದು ಅಮರಣ್ಣ ಅದೇ ಸಂದೀಪ್ಗೆ 50% ಆಸ್ತಿ ಹೋಗದೇ ಇರೋ ತರ ಏನೋ ಒಂದು ಐಡಿಯಾ ಹೇಳ್ತೀನಿ ಅಂತ ಹೇಳಿದ್ರಿ ಐಡಿಯಾ ಮಾಡಿದ್ದೀನಿ ಬಟ್ ಅದಕ್ಕೂ ಮುಂಚೆ ನೀನು ನನಗೆ ಕೆಲವೊಂದು ವಿಷಯಗಳನ್ನು ಹೇಳಬೇಕು ಏನು ವಿಷಯ ಅಮರಣ್ಣ ಅದೇ ನಿನ್ನ ತಂಗಿ ಅಂತ ಹೇಳ್ದಲ್ಲ ಛೇ ನಾನು ಈ ವಯಸ್ಸಲ್ಲಿ ಮರು ಬೇರೆ ಅವಳ ಹೆಸರೇನು ಖುಷಿ ಅಂತ ಹಾಂ ಕರೆಕ್ಟ್ ಮರ್ತೇ ಹೋಯ್ತು ತುಂಬಾ ವರ್ಷಗಳಾಯ್ತು ನೋಡು ನಿಮ್ಮ ಅಪ್ಪನ ಹತ್ರ ನಾನು ಕೆಲಸ ಮಾಡಬೇಕಾದ್ರೆ ನಿನ್ನ ತಂಗಿ ಖುಷಿ ಇದ್ದಾಳಲ್ಲ ಅವಳಿಗೆ ಸುಮಾರೊಂದು 2-3 ವರ್ಷ ಇರಬೇಕು ನಿನಗೆ ಆಗ ಒಂದು 5-6 ವರ್ಷ ನಿನ್ನ ಹೆಸರನ್ನ ನಾನು ಮರ್ತಿಲ್ಲ ಯಾಕೆಂದ್ರೆ ಅಕ್ಷಯ್ ಅಂತ ನಿನ್ನ ಹೆಸರು ನಾಮಕರಣ ಮಾಡಬೇಕಾದ್ರೆ ಆ ಹೆಸರನ್ನ ಸಜೆಸ್ಟ್ ಮಾಡಿದವನೇ ನಾನು ನಿಮ್ಮ ಅಪ್ಪನ ಕಂಪನಿ ಸಿರಿ ಸಂಪತ್ತು ಅಕ್ಷಯ ಆಗಲಿ ಅಂತ ಅವನ ಜೀವನನೂ ಹಾಗೆ ಆಯಿತು ಆ ಕಂಪನಿನೂ ಅಕ್ಷಯನೇ ಆಯಿತು ಅದರಲ್ಲಿ ನಾನು ಕೊಟ್ಟಿದ್ದ ಐಡಿಯಾಗಳು ಕೂಡ ಕಾರಣ ಅನ್ಕೋ ಬಟ್ ನಾನು ಕೊಟ್ಟಿದ್ದ ಐಡಿಯಾಗಳು ನನ್ನ ಜೀವನಕ್ಕೆ ಕ್ಷಯ ಆಗೋಯ್ತು ಏನು ಮಾಡೋದು ಆದರೆ ನಿಮ್ಮಪ್ಪ ನಿನಗೆ ಅನ್ಯಾಯ ಮಾಡಿದಲ್ದೆ ನಿನ್ನ ತಂಗಿಗೂ ಒಂದು ರೀತಿ ಅನ್ಯಾಯ ಮಾಡಿದಾನೆ ಅವಳಿಗೆಲ್ಲ ಅನ್ಯಾಯ ಆಗಿದೆ ಅವಳಿಗೆ 50% ಆಸ್ತಿ ಸಿಕ್ಕಿದೆಯಲ್ವಾ ಅಯ್ಯೋ ಉಚ್ಚಪ್ಪ ನೀನು ಭ್ರಮೆ ಅವಳಿಗೆ ಎಲ್ಲಿ ಸಿಗ್ತಾ ಇದೆಯಪ್ಪ ಅವಳನ್ನ ಮದುವೆ ಆಗ್ತಿದ್ದಾನಲ್ಲ ಸಂದೀಪ ಅವನಿಗೆ ಸಿಕ್ತಿದೆ ತಲೆ ಓಡ್ಸು ಆಸ್ತಿ ಎಲ್ಲ ಅವನ ಹತ್ರನೇ ಇರುತ್ತಪ್ಪ ಅದೇ ನೀನು ಹೇಳ್ದಲ್ಲ ಅದು ಯಾರೋ ಹುಡುಗ ಅನಾಥಾಶ್ರಮದಲ್ಲಿ ಬೆಳೆದವನು ಅಂತ ಅದು ಸರಿ ಅವನು ಮದುವೆ ಆದಮೇಲೆ ನಿನ್ನ ತಂಗಿನ ನೆಟ್ಟಿಗೆ ಬಾಳಿಸ್ತೇನೆ ಅಂತ ಏನು ಗ್ಯಾರಂಟಿ ಮೊದಲೇ ಅನಾಥಾಶ್ರಮದಲ್ಲಿ ಬೆಳೆದ ಅವನು ಫ್ಲ್ಯಾಶ್ ಬ್ಯಾಕು ನಿನ್ನ ತಂಗಿಗೂ ಸಿಗಲಿ ಅಂತ ಅವಳಿಗೂ ಅನಾಥಾಶ್ರಮ ದರ್ಶನ ಮಾಡಿಸ್ರೆ ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ ಅದಕ್ಕೆ ನೀನು ಇವಾಗ ಏನು ಮಾಡಬೇಕು ಅಂದರೆ ನನಗೆ ಒಂದು ವಿಷಯ ಹೇಳಬೇಕು ಏನು ವಿಷಯ ಹೇಳಿ ಅಮರಣ್ಣ ಏನು ವಿಷಯ ಅಂದರೆ ಈಗ ನಿನ್ನ ತಂಗಿ ಖುಷಿ ಮದುವೆ ಆಗ್ತಿದ್ದಲ್ಲ ಹುಡುಗ ಅವನ ಹೆಸರೇನು ಸಂದೀಪ್ ಅಂತ ಏನಂದೆ ಹೌದಮರಣ ಸಂದೀಪ್ ಅಂತ ಸಂದೀಪ್ ಅಂತಾನ ಯಾಕಮರಣ ಅವನ ಹೆಸರು ಕೇಳಿದ ತಕ್ಷಣ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಸಂದೀಪ್ ಅನ್ನೋದು ನಂಗೆ ತುಂಬ ಇಷ್ಟವಾದ ಹೆಸರು ಒಂದು ರೀತಿಲಿ ಹತ್ತಿರವಾದ ಹೆಸರು ಕೂಡ ನಿಮ್ಮಪ್ಪ ಅವನಿಗೆ ಅರ್ಧ ಆಸ್ತಿ ಬರೆಯೋದನ್ನ ನಾನು ತಪ್ಸೋಕೆ ಹೋಗ್ತಿದ್ದೀನಲ್ಲ ಅನ್ನೋದೇ ವಿಚಿತ್ರ ಅದಕ್ಕೆ ಯೋಚನೆ ಮಾಡ್ತಿದ್ದೆ ಹಾಂ ಅದಿರಲಿ ಬಿಡು ನಿನ್ನ ತಂಗಿ ಖುಷಿ ಇದ್ದಾಳಲ್ಲ ಅವಳು ಆ ಸಂದೀಪನ್ನ ಎಷ್ಟರ ಮಟ್ಟಕ್ಕೆ ಪ್ರೀತಿ ಮಾಡ್ತಾಳೆ ಅವನ್ನ ಬಿಟ್ಟು ಬೇರೆ ಇನ್ಯಾರನ್ನೂ ಮದುವೆ ಆಗಲ್ಲ ಅಂತ ಏನಾದರೂ ನಿರ್ಧಾರ ಮಾಡಿದಾಳ ನನ್ನ ತಂಗಿ ಖುಷಿದು ಒಂಥರ ವಿಚಿತ್ರ ಸ್ವಭಾವ ಅವಳಿಗೆ ಸೀರಿಯಸ್ನೆಸ್ಸೇ ಇಲ್ಲ ಒಂದೊಂದ್ಸಲ ಸಂದೀಪ್ ಇಲ್ದಿರ ನಾನು ಬದುಕಕ್ಕೆ ಆಗಲ್ಲ ಅಂತಾಳೆ ಇನ್ನೊಂದ್ಸಲ ಒಂದು ಐಸ್ ಕ್ರೀಮ್ ಕೊಡಿಸಿಲ್ಲ ಅನ್ನೋ ಸಿಲ್ಲಿ ರೀಸನ್ಗೆ ನಿನ್ನ ಮದುವೆನೇ ಆಗಲ್ಲ ಅಂತ ಬಿಟ್ಟು ಬಂದರೂ ಬಂದ್ಬಿಡ್ತಾಳೆ ಅರ್ಥ ಆಯ್ತು ಬಿಡು ನಿನ್ನ ತಂಗಿ ಖುಷಿಗೆ ಸಂದೀಪನ ಮೇಲಿರೋ ಪ್ರೀತಿ ಆಗಲಿ ಕಮಿಟ್ಮೆಂಟ್ ಆಗಲಿ ಅಷ್ಟು ಆಳವಾದ್ದಲ್ಲ ಅಲ್ಲ ಕೇವಲ ಒಂದು ಐಸ್ ಕ್ರೀಮ್ಗೆ ಅವನ ಜೊತೆ ಜಗಳಾಡಿ ಅವನ ಮದುವೆನೇ ಆಗಲ್ಲ ಅಂತ ಹೇಳೋಳು ಇನ್ನು ನಾನು ಕ್ರಿಯೇಟ್ ಮಾಡೋ ರೀಸನ್ಗೆ
ಈ ಜನ್ಮದಲ್ಲಿ ಅವಳ ಮುಖಾನು ನೋಡಲ್ಲ ಅಂತ ತೀರ್ಮಾನ ತಗೊಂಡು ತಗೊಂಡ್ಬಿಡ್ತಾರೆ ನಿಸರ್ಗ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು ಹೇಳಕ್ಕ ಏನು ವಿಷಯ ಏನಿಲ್ಲ ಅರವಿಂದ್ ಅವರು ವಿಲ್ನಲ್ಲಿ ಬರ್ದಿರೋ ವಿಚಾರ ನಾವೆಲ್ಲ ಒಟ್ಟಿಗೆ ಕೇಳಿದ್ವಿ ಅದರ ಬಗ್ಗೆ ನನಗೆ ಏನು ಆಸಕ್ತಿ ಇಲ್ಲ ಅಂತ ನಿನಗೆ ಮೊದಲೇ ಹೇಳಿದಿನಿ ಆದ್ರೆ ಅದನ್ನ ಕೇಳಿದ ಮೇಲೆ ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತು ಅನ್ನೋದನ್ನ ಕೇಳಿ ತಿಳ್ಕೊಳ್ಳಕ ಬಂದೆ ನೀನು ಅಕ್ಷಯ್ ಈಗಾಗಲೇ ಅದರ ಬಗ್ಗೆ ಮಾತಾಡಿರ್ತೀರ ಅದರಿಂದ ನಿಮಗೆ ಸಂತೋಷ ಆಯ್ತಾ ಬೇಜಾರ ಆಯ್ತಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಇದರಲ್ಲಿ ಬೇಜಾರ ಆಗುವಂತದ್ದು ಏನಿದೆ ಅಕ್ಕ ಆಕ್ಚುಲಿ ನಾನು ಅಕ್ಷಯ್ ಪಾರ್ಟಿ ಮಾಡಬೇಕು ಅಂತ ಇದೀವಿ ಅಷ್ಟು ಖುಷಿಯಾಗಿದೆ ಇಬ್ಬರಿಗೂ ನಿನಗೆ ಗೊತ್ತು ಅಪ್ಪ ಮಗನ ಮಧ್ಯ ಏನೆಲ್ಲ ಸಮಸ್ಯೆ ಆಯ್ತು ಅಂತ ಆದರೂ ಅದನ್ನೆಲ್ಲ ಮರೆತು ಮಗನ ಮನೆಗೆ ಬರಲಿ ಅಂತ ನಿನ್ನಿಂದ ಹೇಳಿಸಿ ಅವನ ಈ ಮನೆಗೆ ಬರೋ ಹಾಗೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾಲ್ ಭಾಗ ಆಸ್ತಿನ ನಮ್ಮ ಹೆಸರು ಬರ್ಕೊಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಗಂಡಂಗೆ ಏನು ಬೇಕು ಹೇಳು ಅಕ್ಷಯ್ ಅಂತೂ ಕಣ್ಣೀರೇ ಹಾಕ್ಬಿಟ್ಟ ಅಪ್ಪನ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ ಅಂತ ಸರಿ ಬಿಡು ನಿಮ್ಮಿಬ್ಬರ ಮನಸ್ಸಿಗೆ ಇಷ್ಟೊಂದು ಸಂತೋಷ ಆಗಿದೆ ಅಂದರೆ ಒಳ್ಳೆಯದೇ ಆಯಿತು ನಿಮ್ಮಿಬ್ಬರಿಗೂ ಏನು ಬೇಜಾರಾಗಿತ್ತು ಅಂತ ನನಗೆ ಕಾಡ್ತಾ ಇತ್ತು ಈಗ ಅದು ದೂರ ಆಯಿತು ನೀನು ಅಕ್ಷಯ್ ಪಾರ್ಟಿ ಮಾಡಿ ನನ್ನನ್ನು ಕರೆದ್ರೆ ನಾನು ಬರ್ತೀನಿ ಅಯ್ಯೋ ಖಂಡಿತ ಕರೀತೀವಿ ಅಕ್ಕ ಪಾರ್ಟಿ ಮಾಡ್ತೀವಿ ಖಂಡಿತ ಮಾಡ್ತೀವಿ ಆದರೆ ಈಗಲ್ಲ ಸಂದೀಪಿಗೆ ಹೋಗೋ ಪಾಲನ್ನ ತಪ್ಪಿಸ್ದಾಗ ಈಗ ನನ್ನ ಗುರಿ ಒಂದೇ ಹೇಗಾದರೂ ಮಾಡಿ ಖುಷಿ ಮತ್ತೆ ಸಂದೀಪ್ ಮದುವೆನ ನಿಲ್ಲಿಸಬೇಕು ಏನು ಹೇಳ್ತಿದ್ದೀರಾ ಅಮರಣ್ಣ ಅದಕ್ಕೆ ನಾನೊಂದು ಐಡಿಯಾ ಮಾಡ್ತೀನಿ ನಾನು ಮಾಡಿರೋ ಐಡಿಯಾ ಪ್ರಕಾರ ತಾಳಿ ಕಟ್ಟೋಕೆ ಮುಂಚೆ ಯಾವುದೇ ಹೆಣ್ಣಿಗೆ ಆ ವಿಚಾರ ಗೊತ್ತಾದರೂ ಜಪ್ಪಯ್ಯ ನೋಡಿ ತಾಳಿ ಕಟ್ಸ್ಕೊಳ್ಳಲ್ಲ ನೋಡು ಅಕ್ಷಯ್ ಮದುವೆಗೆ ಮುಂಚೆ ಗಂಡು ಹೆಣ್ಣು ಎಷ್ಟು ಪತಿವ್ರತೆ ಆಗಿರಬೇಕು ಅಂತ ಅನ್ಕೊಂತಾನೋ ಹೆಣ್ಣಿಗೂ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇಂಥ ಸಮಯದಲ್ಲಿ ಆ ಹುಡುಗನಿಗೆ ಎರಡು ಮೂರು ಲವ್ ಅಫೇರ್ಸ್ ಇದೆ ಅವನ ಕ್ಯಾರೆಕ್ಟರ್ ಸರಿಯಿಲ್ಲ ಅನ್ನೋದು ಸಣ್ಣ ಮಾತ ಹುಡುಗಿ ಕಿವಿಗೆ ಬಿತ್ತರೆ ಹೋಗದೋಯ್ತು ಸಾಮಾನ್ಯವಾಗಿ ನಡೆಯೋ ಮದುವೆ ಕೂಡ ಸ್ಟಾಪ್ ಆಗ್ಬಿಡುತ್ತೆ ಅಂದರೆ ನೀವು ಹೇಳ್ತಾ ಇರೋದು ಖುಷಿ ಸಂದೀಪ್ ಮದುವೆ ನಡೀಬಾರ್ದು ಅಂತಾನ ಅಯ್ಯೋ ಹುಚ್ಚಪ್ಪ ನಿಮ್ಮಪ್ಪನ ಅರ್ಧ ಭಾಗ ಆಸ್ತಿ ಸಂದೀಪನ್ಗೆ ಯಾವಾಗ ಸೇರುತ್ತೆ ಹೇಳೋ ಖುಷಿ ಮತ್ತೆ ಸಂದೀಪ್ ಮದುವೆ ಆದಾಗ ಸೊ ಆ ಆಸ್ತಿ ಅವ್ರಿಗೆ ಸೇರಬಾರ್ದು ಅಂದರೆ ಅವರಿಬ್ರು ಮದುವೆ ಆಗೋದನ್ನ ನಾವು ತಡಿಬೇಕು ಅಲ್ವಾ ಆದರೆ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಶುರು ಆಗಿದೆ ಇವಾಗ ಮದುವೆ ನಿಲ್ಲಿಸೋದು ಸುಲಭನಾ ಅಕ್ಷಯ್ ನನ್ನ ಪ್ರಕಾರ ಒಂದು ಮದುವೆನ ಮಾಡೋದು ತುಂಬ ಕಷ್ಟ ಆದರೆ ಅದೇ ಮದುವೆನ ನಿಲ್ಲಿಸೋದು ತುಂಬ ಸುಲಭ ಆ ವಿಚಾರ ನನಗೆ ಬಿಡು ನಾನು ಆಗಲೇ ಹೇಳಿದಾಗೆ ಸಂದೀಪನ ಕ್ಯಾರೆಕ್ಟರ್ ಸರಿಯಿಲ್ಲ ಅವನಿಗೆ ಇದಕ್ಕಿಂತ ಮುಂಚೆ ಒಂದಿಬ್ಬರು ಹುಡುಗಿಯರ ಜೊತೆ ಸಂಬಂಧ ಆಯಿತು ಅವನ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡಿ ನಿಮ್ಮಪ್ಪನ ಮುಂದೆ ಪ್ರದರ್ಶನ ಮಾಡಿದ್ರೆ ಸಾಕು ಮದುವೆ ನಿಂತ ಹಾಗೆ ಆದರೆ ಇವೆಲ್ಲ ನಾವು ಕ್ರಿಯೇಟ್ ಮಾಡಿ ನಾಟಕ ಆಡಿದ್ದು ಅಂತ ಮುಂದೆ ಗೊತ್ತಾದರೆ ನಮಗೆ ಪ್ರಾಬ್ಲಮ್ ಆಗಲ್ವಾ ಮದುವೆನೂ ನಿಲ್ಲಬೇಕು ಮದುವೆ ನಿಲ್ಲೋ ಕಾರಣ ನಾವು ಅಂತ ನಿಮ್ಮ ಅಪ್ಪನಿಗೂ ಗೊತ್ತಾಗಬಾರ್ದು ಹಾಗೇನಾದರೂ ಒಂದು ಪ್ಲಾನ್ ಮಾಡ್ತೀನಿ ಆ ಜವಾಬ್ದಾರಿ ನಂದು ಯೋಚನೆ ಮಾಡಬೇಡ ನೋಡಪ್ಪ ಹೊಟ್ಟೆ ತುಂಬ ಹಸ್ತಿದೆ ಮೊದಲು ಊಟ ಮಾಡೋಣ ಬಾ ನಿಮ್ಮ ಮನೆಗೆ ನಾನು ಊಟಕ್ಕೆ ಬರೋದಾ ಚಾನ್ಸೇ ಇಲ್ಲ ನಿಮ್ಮಮ್ಮ ತಲೆ ತಿಂತಾರಾ ಮರಣ ಏಯ್ ಅದು ನನಗೆ ಗೊತ್ತಿರೋ ವಿಚಾರ ಕಣ ಯಾವುದಾದ್ರೂ ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಬಾ ಹಾಗಾದ್ರೆ ಸರಿ ಬಾ ಗುಡ್ ಮಾರ್ನಿಂಗ್ ಸಂದೀಪ್ ಗುಡ್ ಮಾರ್ನಿಂಗ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬಿಸಿ ಇರೋ ಆಗಿದೆ ಮೇಲ್ ಚೆಕ್ ಮಾಡ್ತಾ ಇದೆ ಸರ್ ಫಾರಿನ್ ಕಂಪನಿಯಿಂದ ಏನಾದರೂ ಮೇಲ್ ಬಂದಿದೆಯಾ ಅಂತ ನೋಡ್ತಿದ್ದೆ
ಏನಾದರೂ ರಿಪ್ಲೈ ಇಲ್ಲ. ಓ ಐ ಸಿ. ಸಂದೀಪ್, ಒಂದು ಕೆಲಸ ಮಾಡುವ, ಲೆಟ್ಸ್ ವೇಟ್ ಫಾರ್ ಸಮ್ ಮೋರ್ ಡೇಸ್. ನನಗೇನೋ ಒಂದು ಲೀಗಲ್ ನೋಟಿಸ್ ಕೊಡೋದು ಬೆಟರ್ ಅಂತ ಅನಿಸುತ್ತೆ. ಅವ್ರು ಪ್ರಕೃತಿ ಮೇಡಮ್ ಹತ್ರನೂ ಈ ವಿಷಯ ಮಾತಾಡಿದೆ, ಅವ್ರಿಗೇನೋ ಈ ಐಡಿಯಾ ಇಷ್ಟ ಆಗಲಿಲ್ಲ. ಸಂದೀಪ್, ಅಂಥ ಪರಿಸ್ಥಿತಿ ಬಂದರೆ ನಾವು ಲೀಗಲ್ ಆಗಿ ಮುಂದುವರಿಬೇಕಾಗುತ್ತೆ. ಆದರೆ ಈಗ ಬೇರೆ ಕಾರಣಕ್ಕೆ ಸ್ವಲ್ಪ ದಿವಸ ವೇಟ್ ಮಾಡೋಣ ಅಂತ ಹೇಳ್ತಾ ಇರೋದು. ಬೇರೆ ಕಾರಣಕ್ಕೆ ವೇಟ್ ಮಾಡೋದು ಅಂದರೆ? ನನಗೆ ನಿಮಗೆ ಅರವಿಂದ್ ಅವ್ರ ಫ್ಯಾಮಿಲಿ ಅವ್ರಿಗೆ ರಿಲೇಟ್ ಆಗುವಂಥ ವಿಷಯ ಅದು. ನೀವೇ ಗೆಸ್ ಮಾಡಿ ನೋಡಿ. ಎಲ್ರಿಗೂ ರಿಲೇಟ್ ಆಗೋ ವಿಚಾರ ಅಂದರೆ ಮ್ಯಾರೇಜ್. ಎಕ್ಸಾಕ್ಟ್ಲಿ, ನಿನ್ನ ಮತ್ತು ಖುಷಿ ಮದುವೆ. ನಿಮ್ಮಿಬ್ಬರು ಮದುವೆ ಕೆಲಸದಲ್ಲಿ ನಾವು ಇನ್ನೊಂದು ತಿಂಗಳು ಫುಲ್ ಬ್ಯುಸಿ ಆಗಿರ್ತೀವಿ. ಅಲ್ಲಿವರೆಗೂ ಈ ಫಾರಿನ್ ಕಂಪ್ನಿ ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ನಾವು ಎನಿವೇ ಹೇಗೂ ಮೇಲ್ ಕಳಿಸ್ತೇವಲ್ವಾ, ಮೇಲ್ಗೆ ರಿಪ್ಲೈ ಏನು ಬರುತ್ತೋ ನೋಡೋಣ, ಬಂದಮೇಲೆ ಏನು ಮಾಡಬಹುದು ಅಂತ ಯೋಚನೆ ಮಾಡೋಣ. ಓಕೆ, ಸರಿ ಸರ್, ಹಾಗೆ ಆಗಲಿ. ಸಂದೀಪ್, ಈಗ ನೀವು ನಿಮ್ಮ ಮದುವೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ತೀರ್ಮಾನ ಮಾಡಬೇಕಾಗಿದೆ. ಏನು ವಿಚಾರ? ನಿಮ್ಮ ಮದುವೆಗೆ ನೀವು ಯಾರನ್ನ ಕರೆಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಐ ಮೀನ್, ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ ಸರ್ಕಲ್ಲು, ಟೋಟಲಿ ಎಷ್ಟು ಜನ ಆಗ್ಬೋದು ಒಂದು ಲಿಸ್ಟ್ ಮಾಡ್ಬೇಕಲ್ವಾ? ಯಾಕೆ ಸಂದೀಪ್, ನಾನೇನಾದರೂ ತಪ್ಪು ಮಾತಾಡಿದ್ನ? ಖಂಡಿತ ಇಲ್ಲ. ನನ್ನ ಕಡೆಯವ್ರನ್ನ ಕರಿಬೇಕು ಅಂದ್ರಲ್ಲ, ಹರಾರಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಯಾರ್ಯಾರನ್ನ ಕರೀಲಿ ಅಂತ. ಅಂದರೆ ನಿಮಗೆ ನಿಮ್ಮ ತಂದೆ ತಾಯಿ ನೋಡಿದ ನೆನಪಿಲ್ವಾ? ತಾಯಿ ನೆನಪಿದೆ, ತಂದೆ ನೆನಪಿಲ್ಲ. ಅಂದರೆ ನೀವು ನಿಮ್ಮ ತಾಯಿನ ಕಡೆ ಸರಿ ನೋಡಿದ್ದೆ ಯಾವಾಗ? ಅವರನ್ನ ನಾ ಅನಾಥಾಶ್ರಮಕ್ಕೆ ಸೇರಿಸಿದಾಗ. ಅದೇ ಕಡೆ ಸಲ ನಾನು ಅವ್ರನ್ನ ನೋಡಿದ್ದು, ಕಡೆ ಸಲ ಅವ್ರ ಮಾತನ್ನು ಕೇಳಿದ್ದು. ಆ ಮಾತು ನಾನಿನ್ನೂ ಮರ್ತಿಲ್ಲ. ಮನಸ್ಸಲ್ಲಿ ಹಾಗೆ ಉಳಿದಿದೆ. ಬಹುಶಃ ಯಾವ ತಾಯಿನೂ ತನ್ನ ಮಗನಿಗೆ ಆ ರೀತಿ ಹೇಳಿರಲ್ವೇನೋ. ನನಗೆ ಅದನ್ನು ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂದೀಪ್, ನಿಮ್ಮ ತಾಯಿ ಅಂಥ ಮಾತು ಏನು ಹೇಳಬಹುದ್ರು ನನಗೆ ತುಂಬ ಕುತೂಹಲ ಆಗ್ತಾ ಇದೆ. ಇಫ್ ಯು ಡೋಂಟ್ ಮೈಂಡ್, ಅದೇನು ಅಂತ ಹೇಳ್ಬೋದಾ? ಖಂಡಿತ ಹೇಳ್ತೀನಿ. ಅದು ನನಗೆ 7-8 ವರ್ಷ ಆಗಿರ್ಬೋದು. ಬುದ್ಧಿ ತಿಳಿದಾಗಿನಿಂದ ತಂದೆ ಇದ್ದಾರೆ ಅಂತ ಗೊತ್ತಿತ್ತು, ಅದನ್ನು ನೋಡಿರಲಿಲ್ಲ. ಒಂದಿನ ನಮ್ಮಅಮ್ಮ ನನ್ನನ್ನು ಅನಾಥಾಶ್ರಮ ಕರ್ಕೊಂಡು ಬಂದು ಸೇರಿಸಿದ್ರು. ಅಲ್ಲಿಂದ ಹೋಗುವಾಗ